ಸ್ನೇಹಿತರೆ ನಮಸ್ಕಾರ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡು ಜೊತೆಗೆ ವಿಶೇಷತೆಗಳನ್ನು ನೋಡಿಕೊಂಡು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಅನ್ ಅಕಾಡೆಮಿ ಆ್ಯಪ್ ಇಲ್ಲಿ ಟಾಪ್ ಶಿಕ್ಷಣ ತಜ್ಞರಿಂದ ನೀವು ಶಿಕ್ಷಣವನ್ನು ಪಡಿಬೋದಾಗಿದೆ ಮೂವತ್ತಕ್ಕಿಂತಲೂ ಅಧಿಕ ಒಂದು ಎಜುಕೇಟರ್ಸ್ ನಿಮಗೆ ಕೋಚನ್ನು ಮಾಡ್ತಾರೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಎಲ್ಲ ಒಂದು ವಿಶೇಷತೆಗಳನ್ನು ಪಡ್ಕೋಬೋದಾಗಿದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ಡ್ ಲೈಫ್ ಕ ಯು ಆರ್ ರೈಟ್ ಇಂದ ಕ್ಲಾಸ್ ರೂಮ್ ಅಂದರೆ ಏನು ನೀವು ತರಗತಿಲ್ಲಿದ್ದೀರಿ ಅಂತಕ್ಕಂಥ ಭಾ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಪರಿಕಲ್ಪನೆ ಆಧಾರಿತ ಒಂದು ರಸ್ಪ್ರಶ್ನೆ ಕಾರ್ಯಕ್ರಮ ಲೈವ್ ಡೈಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ನೀವು ಪರಿಹರಿಸ್ಕೊಳ್ಬೋದಾಗಿದೆ ಡಿಟೇಲ್ಡ್ ಟೆಸ್ಟ್ ಸೀರೀಸ್ ಇರುತ್ತೆ ಜೊತೆಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಲರ್ನ್ ಎನಿವೇರ್ ಟೈಮ್ ಚಾಟ್ ವಿತ್ ಎಜುಕೇಟರ್ಸ್ ಅಕ್ಸಸ್ ಆಫ್ ಎಜುಕೇಟೆಡ್ ನೋಟ್ಸ್ ಜೊತೆಗೆ ನೀವು ಎಜುಕೇಟ್ಸ್ ಕೊಡ್ತಕ್ಕಂಥ ನೋಟ್ ಒಂದು ನೋಟ್ಸ್ಗಳ ಲಾಭವನ್ನು ಕೂಡ ಪಡ್ಕೊಳ್ಬೋದಾಗಿದೆ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿನ ನಡೆಸ್ಬೋದು ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಇನ್ನು ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇಂಟ್ರ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ನಿಮಗೆ ಟ್ರೈನ್ ಮಾಡ್ತಾರೆ ಇಲ್ಲಿ ಪ್ರಿಪೇರ್ ವಿತ್ ಟಾಪ್ ಎಜುಕೇಟರ್ಸ್ ಇವರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇವರ ಪರಿಚಯವನ್ನು ನೋಡ್ಕೊಳ್ಬೋದಾಗಿದೆ ಇನ್ನು ಮೊದಲನೇದಾಗಿ ಮುಖ್ಯವಾದಂಥ ವಿಷಯಕ್ಕೆ ಬರೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ನೀವು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಫಿಸಿಕಲ್ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಮನೆಯಲ್ಲಿ ಈ ಒಂದು ಸ್ಮಾರ್ಟ್ ಕ್ಲಾಸ್ನ ವಿಶೇಷತೆಯನ್ನು ಪಡ್ಕೊಳ್ಬೋದಾಗಿದೆ ಪರ್ ಡೇ ಹದಿನೆಂಟು ರೂಪಾಯಿ ನೀವು ನಿಮ್ಮ ಭವಿಷ್ಯಕ್ಕೆ ಖರ್ಚನ್ನು ಮಾಡ್ಬೋದು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸ್ಕೊಳ್ಬೋದಾಗಿದೆ ಇನ್ನು ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ವ್ಯವಸ್ಥಿತವಾಗಿ ವಿನೂತನವಾಗಿ ವಿನ್ಯಾಸಗೊಳಿಸಿದಂಥ ಕ್ಲಾಸಸ್ಸಲ್ಲಿ ನಿಮಗೆ ನೀಡಲಾಗುತ್ತೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಇರುತ್ತೆ ಅಂದರೆ ಜಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇರುತ್ತೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ನೀವು ಕೋರ್ಸ್ಗೆ ಸೇರ್ಬೋದಾಗಿದೆ ಈಗಲೇ ಪ್ಲೇಸ್ಟೋರಿಗೆ ಹೋಗಿ ನಮ್ಮ ಭಾರತದ ದೊಡ್ಡ ಕಲಿಕಾ ವೇದಿಕೆಯ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರದಲ್ಲಿ ಫಸ್ಟ್ ಫೇಸ್ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದನ್ನ ನೀವು ಸರ್ಚ್ ಮಾಡಿದ್ರೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಮಾಹಿತಿ ನಿಮಗೆ ಸಿಗುತ್ತೆ ಇಲ್ಲಿ ತ್ರೀ ಮಂತ್ಸ್ ಕೋರ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಒನ್ ಮಂತ್ ಆಗಿರ್ಬೋದು ನೀವು ಟ್ವೆಲ್ ಮಂತ್ಸ್ ಕೋರ್ಸಸ್ ನಿಮಗೆ ಸಿಗುತ್ತೆ ಯಾವ ರೀತಿಯಾಗಿ ನೀವು ಹೆಚ್ಚಿನದಾಗಿ ಆಯ್ಕೆ ಮಾಡ್ತೀರೋ ಅದೇ ರೀತಿಗೆ ಫೀಸ್ ಕೂಡ ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗುತ್ತೆ ಇನ್ನೂ ಇನ್ನೊಂದು ವಿಶೇಷತೆ ಕೊಡಿ ಇದಷ್ಟೇ ಅಲ್ಲದೆ ಇಲ್ಲಿ ನೀವು ಒಂದು ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ಐ ಎಮ್ ಎಮ್ ಎಸ್ ಎ ಬಿ ಈ ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಏನಾಗುತ್ತಂದರೆ ಪ್ರತಿ ಒಂದು ಕೋರ್ಸಿಗೆ ಸಿಗುತ್ತೆ ಅಂತಕ್ಕಂಥದ್ದು ಇದರ ಲಾಭವನ್ನು ಪಡ್ಕೊಳ್ಬೋದು ಮೊದಲನೇ ಬಾರಿಗೆ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೇರವಾಗಿ ಇವತ್ತು ನಾವು ಮುಖ್ಯವಾದಂಥ ವಿಷಯಗಳಿಗೆ ಹೋಗೋಣ ಸ್ನೇಹಿತರೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡ್ಕೊಳ್ಳೋಣ ನನ್ನ ಹೆಸರು ಮಿಸ್ಟರ್ ಇಮಾಮ್ ಸಾಬ್ ಮುಲ್ತಾನಿ ಅಂತ ಹೇಳಿ ನನ್ನ ಶೈಕ್ಷಣಿಕ ವಿದ್ಯಾರ್ಥ ಡಿ ಎಡ್ ಬಿ ಎಡ್ ಎಮೆ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಕ್ಕೆ ಮೂರು ಬಾರಿ ತೆರಗಡೆಯನ್ನುಗೊಳಿಸಿದ್ದೇನೆ ಇನ್ನು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಕ್ಕೆ ಎರಡು ಬಾರಿ ತೆರಗಡೆಯನ್ನುಗೊಳಿಸಿದ್ದೇನೆ ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂತಹ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯನ್ನು ಒಂದು ಬಾರಿ ತೇರ್ಗಡೆಯನ್ನು ಹೊಂದಿದ್ದಾನೆ ಅದರ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಏನು ಬರುತ್ತೆ ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ಸೆವೆಂಟಿ ಸೆವೆನ್ ಪಾಯಿಂಟ್ ಫೋರ್ಟಿ ಒನ್ ಇನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಫೋರ್ ಒಂದು ಅರ್ಹತ ಅಂಕನ ಪಡೆದಿದ್ದು ಕೊನೆಯ ಒಂದು ಗಳಿಗೆಯಲ್ಲಿ ಅವಕಾಶವನ್ನು ಕಳ್ಕೊಬೇಕಾಯಿತು ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತಾ ಅಂಕ ಪಡೆದಂಥ ಅನುಭವ ನನಗಿದೆ ಅಂತಕ್ಕಂಥದ್ದು ನೇರವಾಗಿ ವಿಷಯಕ್ಕೆ ಹೋಗೋಣ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿ ನಡೆಸ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕಾರಿಯಾಗುವಾಗೆ ಬಹು ನಿರೀಕ್ಷಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ದಾವೆ ಇಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ನೋಡಲಿದ್ದೇವೆ ಸ್ನೇಹಿತರೆ ಯಾವುದ್ರ ಬಗ್ಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಗಮನವನ್ನು ಹರಿಸಲಿದ್ದೇವೆ ಅಂತಕ್ಕಂಥದ್ದು ಕೆಲವೊಂದು ಪ್ರಶ್ನೆಗಳನ್ನು ಈಗಾಗಲೇ ಕೇಳಿದ್ದಾರೆ ಆದರೂ ಕೂಡ ಇಲ್ಲಿ ಈ ಒಂದು ಪ್ರಶ್ನೆಗಳು ನಿಮ್ಮ ಅಧ್ಯಯನಕ್ಕೆ ಅನುಕೂಲಕಾರಿ ಆಗುತ್ತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸೇವ್ ಮನಿ ಲೈವ್ ಬೆಟರ್ ಇದು ಈ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ ಏನು ಹಣವನ್ನು ಉಳಿಸಿ ಉತ್ತಮ ಜೀವನ ನಡೆಸಿ ಅಂತಕ್ಕಂಥದ್ದು ಈ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ ಆ್ಯಪಲ್ ನಿಮ್ಗೆ ಗೊತ್ತಿರ್ಬೋದು ಆ್ಯಪಲ್ ರಿಬೋಕ್ ಕೋಲಾ ವಾಲ್ಮಾರ್ಟ್ ಯಾವುದು ನಿಮ್ಮ ಆಯ್ಕೆ ಯಾವ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಎಲ್ಲಿ ಸರಿಯಾದಂಥ ಉತ್ತರ ವಾಲ್ಮಾರ್ಟ್ ಯಾವುದು ವಾಲ್ಮಾರ್ಟ್ ಇದು ಪಿ ಸಿ ಪರೀಕ್ಷೆಯಲ್ಲಿ ಒಂದು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಆ್ಯಪಲ್ ಇದು ಏನಂದರೆ ಒಂದು ಸ್ಮಾರ್ಟ್ಫೋನ್ ಆಗಿದೆ ಜೊತೆಗೆ ಟ್ಯಾಬ್ ಕೂಡ ಇಲ್ಲಿರುತ್ತೆ ಲ್ಯಾಪ್ಟಾಪ್ ಕೂಡ ಇರುತ್ತೆ ಅಂತಕ್ಕಂಥದ್ದು ಇನ್ನು ರಿಬೋಕ್ ಇದು ಏನಂದರೆ ಶೂಸ್ಗಳಾಗಿರ್ಬೋದು ಇನ್ನೇತರ ಒಂದು ಟಿ ಶರ್ಟ್ಗಳಾಗಿರ್ಬೋದು ಒಂದು ನಾವು ವಸ್ತುಗಳನ್ನ ನೋಡ್ಬೋದು ಕೋಲಾ ಇದು ಪಾನೀಯ ಆಗಿದೆ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ ವಾಲ್ಮಾರ್ಟ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಫೇಸ್ಬುಕ್ ಆ್ಯಂಡ್ ಅಮೆಜಾನ್ ಇದೆ ಅದೇ ರೀತಿಯಾದಂಥ ಒಂದು ಆನ್ಲೈನ್ ಶಾಪಿಂಗ್ ವೇದಿಕೆಯಾಗಿ ಇದೆ ಅಂತಕ್ಕಂಥದ್ದು ಸೇವ್ ಮನಿ ಲೈವ್ ಬೆಟರ್ ಇದು ವಾಲ್ಮಾರ್ಟ್ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ ಎಸ್ ಮುಂದಿನ ಪ್ರಶ್ನೆ ಗುಜರಾತಿನ ವಡೋದರ ನಗರವು ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ ಪ್ರಶ್ನೇನು ಗುಜರಾತಿನ ವಡೋದರ ನಗರವು ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ ನಿಮ್ಮ ಆಯ್ಕೆಗಳು ಗಂಗಾ ಆಪ್ಷನ್ ಬಿ ಚಂಬಲ್ ಆಪ್ಷನ್ ಸಿ ಋಷುಭಾವತಿ ಆಪ್ಷನ್ ಡಿ ವಿಶ್ವಾಮಿತ್ರಿ ಸರಿಯಾದಂಥ ಉತ್ತರ ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಇಲ್ಲಿ ಉತ್ತರ ವಿಶ್ವಾಮಿತ್ರಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೂ ಕಣ ಸ್ನೇಹಿತರೆ ವಿಕಲಚೇತನರಿಗೆ ಕರೆನ್ಸಿ ನೋಟುಗಳ ಡಿ ನಾಮಿನೇಷನ್ಗಳನ್ನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ವಿಕಲಚೇತನರಿಗೆ ನೋಟುಗಳ ಕರೆನ್ಸಿ ನೋಟುಗಳ ಡಿ ನಾಮಿನೇಷನ್ಗಳನ್ನು ಗುರುತಿಸಲು ಸಹಾಯ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ದೃಷ್ಟಿ ವಿಕಲಚೇತನರು ಅಂಥೇಳಿ ಕೇಳಿದ್ದಾರೆ ಯಾವ ಅಪ್ಲಿಕೇಶನ್ ಪ್ರಾರಂಭಿಸಿದೆ ಅದು ಇನ್ಸೈಟ್ ನಂತರದಲ್ಲಿ ಸೂರ್ಯ ಮಣಿ ಮತ್ತು ಏಬಲ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಮಣಿ ಆಪ್ಷನ್ ಸಿ ಎಮ್ ಎ ಎನ್ ಐ ಹಾಗಾದರೆ ಮನಿ ಅಂದರೆ ಏನು ಮೊಬೈಲ್ ಅಡೆಡ್ ನೋಟ್ ಐಡೆಂಟಿಫೈಯರ್ ಏನು ಮೊಬೈಲ್ ಆಡೆಡ್ ನೋಟ್ ಐಡೆಂಟಿಫೈಯರ್ ಅಂದರೆ ಕರೆನ್ಸಿ ನೋಟುಗಳನ್ನು ಗುರುತಿಸುವುದರ ಸಲುವಾಗಿ ವಿಕಲಚೇತನರಿಗೆ ಸಹಾಯ ಮಾಡಲು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆದಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಮನಿ ಮೊಬೈಲ್ ಆ್ಯಪನ್ನು ಎರಡು ಸಾವಿರದ ಇಪ್ಪತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತು ಇನ್ ಟ್ವೆಂಟಿ ಟ್ವೆಂಟಿ ಮತ್ತು ಜನವರಿ ಒಂದರಂದು ಪ್ರಾರಂಭಿಸಿದೆ ಮನಿ ಅಂದರೆ ಏನು ಮೊಬೈಲ್ ಆಡೆಡ್ ನೋಟ್ ಐಡೆಂಟಿಫೈಯರ್ ರೈಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಗ್ರೀನ್ ಕಾರ್ಸ್ ಯೋಜನೆಯನ್ನು ರಾಷ್ಟ್ರೀಯ ಗ್ರೀನ್ ಕಾರ್ಪ್ಸ್ ಆಗಬೇಕಾಗಿದೆ ರಾಷ್ಟ್ರೀಯ ಗ್ರೀನ್ ಕಾರ್ಪ್ಸ್ ಯೋಜನೆಯನ್ನು ಸುಮಾರು ಒಂದು ದಶಕದ ನಂತರ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಪುನರುಜ್ಜೀವನಗೊಳಿಸಲಾಯಿತು ಅಂತ ಕೇಳಿದರ ರಾಷ್ಟ್ರೀಯ ಗ್ರೀನ್ ಕಾರ್ಪ್ಸ್ ನಿಮ್ಮ ಆಯ್ಕೆಗಳು ಗುಜರಾತ್ ಮಧ್ಯಪ್ರದೇಶ ಪಾಂಡಿಚೇರಿ ಜಮ್ಮು ಮತ್ತು ಕಾಶ್ಮೀರ್ ಎಲ್ಲಿ ಸರಿಯಾದಂಥ ಉತ್ತರ ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ್ ರಾಷ್ಟ್ರೀಯ ಹಸಿರು ದಾಳದ ಯೋಜನೆಯನ್ನು ಜಮ್ಮು ಮತ್ತು ಕಾಶ್ಮೀರ ಪುನರುಜ್ಜೀವನಗೊಳಿಸಲು ನಿರ್ಧರಿಸಿದೆ ಅಂತಕ್ಕಂಥದ್ದು ಸುಮಾರು ಒಂದು ದಶಕದಿಂದ ಈ ಯೋಜನೆಯನ್ನು ಒಂದು ದಶಕದ ಹಿಂದೆ ಏನಂದರೆ ಈ ಯೋಜನೆ ರದ್ದುಪಡಿಸಲಾಗಿತ್ತು ಈ ಯೋಜನೆಯಡಿ ಕೇಂದ್ರೀಯ ಪ್ರದೇಶದ ಎರಡು ಪ್ರದೇಶಗಳಲ್ಲಿನ ನೋಂದಾಯಿತ ಶಾಲೆಗಳ ಮೂರು ಸಾವಿರದ ಏಳ್ನೂರ ನಲವತ್ತೆರಡು ಪರಿಸರ ಕ್ಲಬ್ಗಳಿಗೆ ಮತ್ತು ನೋಂದಾಯಿತ ಕಾಲೇಜುಗಳ ತೊಂಬತ್ತಾರು ಪರಿಸರ ಕ್ಲಬ್ಗಳಿಗೆ ಜಮ್ಮು ಮತ್ತು ಕಾಶ್ಮೀರ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಆರ್ಥಿಕ ನೆರವು ನೀಡಲಿದೆ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದಂಥ ಉತ್ತರ ರಾಷ್ಟ್ರೀಯ ಗ್ರೀನ್ ಕಾರ್ಪ್ಸ್ ಯೋಜನೆ ಮುಂದಿನ ಪ್ರಶ್ನೆ ಮೂರನೆಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸಿದೆ ಮೂರನೆಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸಿತ್ತು ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಗುವಾಹಟಿ ನವದೆಹಲಿ ಬೆಂಗಳೂರು ಹೈದರಾಬಾದ್ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಗುವಾಹಟಿ ಸರಿಯಾದಂಥ ಉತ್ತರ ಮೂರನೇ ಖೇಲೋ ಇಂಡಿಯಾ ಯುವ ಪಂದ್ಯಗಳು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಜನವರಿ ಜನವರಿ ಹತ್ತರಿಂದ ಇಪ್ಪತ್ತೆರಡರವರೆಗೆ ಎರಡು ಸಾವಿರದ ಇಪ್ಪತ್ತು ಜನವರಿ ಹತ್ತರಿಂದ ಇಪ್ಪತ್ತೆರಡರವರೆಗೆ ಅಸ್ಸಾಂನ ಗುವಾಹಟಿಯಲ್ಲಿ ನಡೀತವ ಈ ಪಂದ್ಯಾವಳಿಯಲ್ಲಿ ಆರು ಸಾವಿರದ ಐದುನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದರು ಅಂತಕ್ಕಂಥದ್ದು ಮೇ ವಿಷಯ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಅರುಣ್ ಜೇಟ್ಲಿ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ರಾಜ್ಯ ಸಮಾರಂಭವಾಗಿ ಆಚರಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಪ್ರಶ್ನೆ ಅರುಣ್ ಜೇಟ್ಲಿಯವರ ಒಂದು ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಏನು ರಾಜ್ಯ ಸಮಾರಂಭವಾಗಿ ಆಚರಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದ ನಿಮ್ಮ ಆಯ್ಕೆಗಳು ಗುಜರಾತ್ ಹರಿಯಾಣ ಬಿಹಾರ್ ಹಿಮಾಚಲ ಪ್ರದೇಶ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಸಿ ಬಿಹಾರ್ ಕೇಂದ್ರ ಒಂದು ವಿತ್ತ ಸಚಿವ ಅರುಣ್ ಜೇಟ್ಲಿಯವರ ಒಂದು ಜನ್ಮ ದಿನಾಚರಣೆ ಯಾವುದು ಡಿಸೆಂಬರ್ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆಂಟು ಆದರೆ ಇವರು ಈಗಾಗಲೇ ನಿಧನರಾಗಿದ್ದಾರೆ ಅಂತಕ್ಕಂಥದ್ದು ಇವರ ಜನ್ಮ ದಿನಾಚರಣೆ ಡಿಸೆಂಬರ್ ಇಪ್ಪತ್ತೆಂಟು ಪ್ರತಿ ವರ್ಷ ರಾಜ್ಯ ಸಮಾರಂಭವಾಗಿ ಆಚರಿಸಬೇಕೆಂದು ಬಿಹಾರ ಸರ್ಕಾರ ಇತ್ತೀಚೆಗೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದರ ಜೊತೆಗೆ ಅರುಣ್ ಜೇಟ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಅಂದರೆ ಏಮ್ಸ್ ಏನು ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ನಲ್ಲಿ ನಿಧನರಾಗಿದ್ದಾರೆ ಮುಂದಿನ ಪ್ರಶ್ನೆ ಸ್ನೇಹಿತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ದೆಹಲಿಯ ಯಾವ ಮೆಟ್ರೋ ನಿಲ್ದಾಣವನ್ನು ಸುಪ್ರೀಂ ಕೋರ್ಟ್ ಮೆಟ್ರೋ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ ಅಥವಾ ಮಾಡಲಾಯಿತು ದೆಹಲಿಯ ಯಾವ ಮೆಟ್ರೋ ನಿಲ್ದಾಣವನ್ನು ಸುಪ್ರೀಂ ಮೆಟ್ರೋ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಯಿತು ಆಪ್ಷನ್ ಎ ರಾಜೀವ್ ಚೌಕ್ ಆಪ್ಷನ್ ಬಿ ಮಂಡಿ ಹೌಸ್ ಆಪ್ಷನ್ ಸಿ ಇಂದ್ರಪ್ರಸ್ಥ ಆಪ್ಷನ್ ಡಿ ಪ್ರಗತಿ ಮೈದಾನ ನಿಮ್ಮ ಆಯ್ಕೆ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಉತ್ತರ ಆಪ್ಷನ್ ಡಿ ಪ್ರಗತಿ ಮೈದಾನ ಪ್ರಗತಿ ಮೈದಾನ ಮೆಟ್ರೋ ನಿಲ್ದಾಣವನ್ನು ಸುಪ್ರೀಂ ಕೋರ್ಟ್ ಮೆಟ್ರೋ ನಿಲ್ದಾಣ ಅಂತೇಳಿ ಮರುನಾಮಕರಣ ಮಾಡಲಾಗುವುದು ಎಂದು ದೆಹಲಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಘೋಷಣೆ ಮಾಡಿತ್ತು ಅಂತಕ್ಕಂಥದ್ದು ಮೆಟ್ರೋ ನಿಲ್ದಾಣ ಹೆಸರನ್ನು ಬದಲಾಯಿಸುವ ಪ್ರಸ್ತಾಪವನ್ನು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಸಲ್ಲಿಸಿತ್ತು ಎಸ್ ಮುಂದಿನ ಪ್ರಶ್ನೆ ರಕ್ಷಣಾ ಮುಖ್ಯಸ್ಥರ ಸಿ ಡಿ ಎಸ್ ರಕ್ಷಣಾ ಮುಖ್ಯಸ್ಥರ ಗರಿಷ್ಠ ನಿವೃತ್ತಿ ವಯಸ್ಸು ಎಷ್ಟು ಹೇಳಿ ಕೇಳಿದ್ದಾರೆ ರಕ್ಷಣಾ ಮುಖ್ಯಸ್ಥರ ಗರಿಷ್ಠ ನಿವೃತ್ತಿ ವಯಸ್ಸು ಆಪ್ಷನ್ ಎ ಎಪ್ಪತ್ತು ವರ್ಷ ಆಪ್ಷನ್ ಬಿ ಎಪ್ಪತ್ತೆರಡು ವರ್ಷ ಆಪ್ಷನ್ ಸಿ ಅರವತ್ತೊಂಬತ್ತು ವರ್ಷ ಆಪ್ಷನ್ ಡಿ ಅರವತ್ತೈದು ವರ್ಷ ಸರಿಯಾದಂಥ ಉತ್ತರ ಯಾವುದು ಯಾ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಅಲ್ಲಿ ಆಪ್ಷನ್ ಡಿ ಅರವತ್ತೈದು ವರ್ಷ ಭಾರತ ಸರ್ಕಾರವು ಕೆಲವು ನಿಯಮಗಳನ್ನು ಭಾರತೀಯ ಸೇನೆಯ ಸೇವಾ ನಿಯಮಗಳಿಗೆ ತಿದ್ದುಪಡಿಯನ್ನು ಮಾಡಿದೆ ಅಂತಕ್ಕಂಥದ್ದು ಈ ಬದಲಾವಣೆಗಳ ಪ್ರಕಾರ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅರವತ್ತೈದನೇ ವಯಸ್ಸಿನಲ್ಲಿ ನಿವೃತ್ತರಾಗಲಿದ್ದಾರೆ ಇನ್ನು ಪ್ರಸ್ತುತ ಸೇನಾ ಮುಖ್ಯಸ್ಥರ ತಮ್ಮ ಹುದ್ದೆಯನ್ನು ಗರಿಷ್ಠ ಅರವತ್ತೆರಡು ವರ್ಷ ಅಥವಾ ಮೂರು ವರ್ಷಗಳವರೆಗೆ ಯಾವುದು ಮೊದಲು ಅದು ನಿರ್ವಹಿಸಬಹುದು ಅಂತಕ್ಕದ್ದನ್ನು ಕೂಡ ಇಲ್ಲಿ ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ಎ ಎಫ್ ಎ ಎಫ್ ಎಸ್ ಪಿ ಎ ಅಡಿಯಲ್ಲಿ ಇನ್ನು ಆರು ತಿಂಗಳ ಕಾಲ ಯಾವ ರಾಜ್ಯವನ್ನು ಗಲಭೆ ಪೀಡಿತ ಎಂದು ಘೋಷಿಸಲಾಗಿದೆ ಎಸ್ ನಿಮ್ಮ ಆಯ್ಕೆಗಳು ಅಸ್ಸಾಂ ನಾಗಾಲ್ಯಾಂಡ್ ಜಮ್ಮು ಮತ್ತು ಕಾಶ್ಮೀರ್ ನಂತರದಲ್ಲಿ ಅರುಣಾಚಲ ಪ್ರದೇಶ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ಇಡೀ ನಾಗಾಲ್ಯಾಂಡ್ ರಾಜ್ಯ ಎ ಎಫ್ ಎಸ್ ಪಿ ಎ ಅಡಿಯಲ್ಲಿ ಎಂದು ಗೃಹ ಸಚಿವಾಲಯ ಈಗಾಗಲೇ ಘೋಷಿಸಿದೆ ಅಂತಕ್ಕಂಥದ್ದು ಎ ಎಫ್ ಎಸ್ ಪಿ ಎ ಭದ್ರತಾ ಪಡೆಗಳಿಗೆ ಎಲ್ಲಿಯಾದರೂ ವಿವಿಧ ವಿಚಾರಣೆಗಳನ್ನು ನಡೆಸಲು ಅಧಿಕಾರ ನೀಡ್ತದೆ ಮತ್ತು ಯಾವುದೇ ಮುನ್ಸೂಚನೆ ಇಲ್ಲದೆ ಯಾರನ್ನಾದರೂ ಬಂಧಿಸುವ ಅಧಿಕಾರವನ್ನು ಹೊಂದಿದೆ ಅಂತಕ್ಕಂಥದ್ದು ಆಪ್ಷನ್ ಬಿ ನಾಗಾಲ್ಯಾಂಡ್ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಂದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಮಕ್ಕಳ ಜನನಗಳನ್ನು ದಾಖಲಿಸಿದ ದೇಶ ಯಾವುದು ಈಗ ಬಿಡಿ ಯಾಕಂದರೆ ಕೊರೋನಾ ಎಫೆಕ್ಟ್ ಈಗ ಎಲ್ಲೆಡೆ ನಡೀತಾ ಇದೆ ಇದನ್ನು ಹೊರತುಪಡಿಸಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಕ್ಕಳ ಜನನಗಳನ್ನು ದಾಖಲಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಬ್ರೆಜಿಲ್ ನಿಮ್ಮ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಸರಿಯಾಗಿದೆ ಇಲ್ಲಿ ಆಪ್ಷನ್ ಎ ಭಾರತ ಭಾರತವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಂದು ಅರವತ್ತೇಳು ಸಾವಿರದ ಮೂರ್ನೂರ ಎಂಬತ್ತೈದು ನೋಟ್ ಮಾಡ್ಕೊಳ್ಳಿ ಅರವತ್ತೇಳು ಸಾವಿರದ ಮೂರುನೂರ ಎಂಬತ್ತೈದು ಮಕ್ಕಳ ಜನನವನ್ನು ದಾಖಲಿಸಿದೆ ಚೀನಾ ಏನು ಜನಸಂಖ್ಯೆಯಲ್ಲಿ ಪ್ರಥಮ ರಾಷ್ಟ್ರ ಕೊರೋನಾ ಎಫೆಕ್ಟನ್ನು ಎಲ್ಲೆಡೆ ಹರಡ್ತಾ ಇದೆ ಇದು ನಲವತ್ತಾರು ಸಾವಿರದ ಎರಡು ನೂರ ತೊಂಬತ್ತ್ಮೂರು ಮತ್ತು ನೈಜೀರಿಯಾ ಇಪ್ಪತ್ತಾರು ಸಾವಿರದ ಮೂವತ್ತೊಂಬತ್ತು ನಂತರದ ಸ್ಥಾನದಲ್ಲಿದೆ ಅಂದರೆ ಫಸ್ಟ್ ಭಾರತ ಅರವತ್ತೇಳು ಸಾವಿರದ ಮೂರುನೂರ ಎಂಬತ್ತೈದು ಹೊಸ ವರ್ಷದ ಮೊದಲ ದಿನದಂದು ಜನಿಸಿದ ಭಾರತದ ನವಜಾತ ಶಿಶುಗಳ ಈ ಸಂಖ್ಯೆ ವಿಶ್ವದಲ್ಲಿ ಅಂದು ಜನಿಸಿದ ಒಟ್ಟು ಮಕ್ಕಳಲ್ಲಿ ಹದಿನೇಳು ಪರ್ಸೆಂಟ್ ಶೇಕಡ ಹದಿನೇಳರಷ್ಟು ಈ ವರದಿಯನ್ನು ಯುನಿಸೆಫ್ ಬಿಡುಗಡೆ ಮಾಡಿದೆ ಎಸ್ ಮುಂದಿನ ಪ್ರಶ್ನೆ ಎಸ್ ಮಹತ್ವಪೂರ್ಣವಾದ ಪ್ರಶ್ನೆ ಸ್ನೇಹಿತರೆ ಗ್ರಾಹಕರ ಮನೆ ಬಾಗಿಲಿಗೆ ಮರಳು ತಲುಪಿಸಲು ಯಾವ ಸರ್ಕಾರ ನಿರ್ಧರಿಸಿದೆ ಈಗ ಫುಡ್ ಕೂಡ ತಲುಪಿಸಲಾಗ್ತಾ ಇದೆ ಯಾಕಂದರೆ ಕೊರೋನಾ ಒಂದು ವೈರಸ್ನ ಪರಿಣಾಮವಾಗಿ ರಾಜ್ಯ ಸರ್ಕಾರ ಸಾಕಷ್ಟು ತೀರ್ಮಾನಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಈ ರೀತಿಯಾಗಿದೆ ಗ್ರಾಹಕರ ಮನೆ ಬಾಗಿಲಿಗೆ ಮರಳು ತಲುಪಿಸಲು ಯಾವ ಸರ್ಕಾರ ನಿರ್ಧರಿಸಿದೆ ಎಸ್ ನಿಮ್ಮ ಆಯ್ಕೆಗಳು ಕರ್ನಾಟಕ ತೆಲಂಗಾಣ ಛತ್ತೀಸ್ಗಢ ನಂತರದಲ್ಲಿ ಆಂಧ್ರ ಪ್ರದೇಶ್ ಯಾವುದು ನಿಮ್ಮ ಉತ್ತರ ಯಾವುದು ಈ ಸ್ನೇಹಿತರ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಗ್ರಾಹಕರ ಮನೆ ಬಾಗಿಲಿಗೆ ಮರಳನ್ನು ತಲುಪಿಸೋದಾಗಿ ಆಂಧ್ರ ಸರ್ಕಾರ ಏನು ಮಾಡಿದೆ ಅಂದರೆ ಘೋಷಿಸಿದೆ ಪ್ರಾಯೋಗಿಕ ಯೋಜನೆಯಾಗಿ ಸರ್ಕಾರವು ಒಂದು ಪ್ರಾಯೋಗಿಕ ಆಧಾರದ ಮೇಲೆ ಈ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಎಸ್ ಮುಂದಿನ ಪ್ರಶ್ನೆ ಐದು ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಐದು ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಮಧ್ಯಪ್ರದೇಶ್ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ಕೇರಳ ಎಸ್ ನಿಮ್ಮ ಆಯ್ಕೆ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಅಲ್ಲಿ ಆಪ್ಷನ್ ಎ ಗುಜರಾತ್ ಗುಜರಾತ್ ಸರ್ಕಾರವು ರಾಜ್ಯದಲ್ಲಿ ಐದು ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲು ಮತ್ತು ಮೂರುನೂರು ಹಾಸಿಗೆ ಆಸ್ಪತ್ರೆಗಳನ್ನ ಜೋಡಿಸಲು ನಿರ್ಧರಿಸಿದೆ ಅಂತಕ್ಕಂಥದ್ದು ಗೋದಾರ ವೇರವಲ ಆಮೇಲೆ ಜಮಕಾಂಬಲಿಯ ಬೋಟಾಡ ಮತ್ತು ಮೋರ್ಬಿಯಾದಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗುವುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಎಸ್ ಮುಂದಿನ ಪ್ರಶ್ನೆ ಇರುತ್ತೆ ಸ್ನೇಹಿತರೆ ಹವಳದ ಒಂದು ಬಂಡೆಯನ್ನು ಕಲುಷಿತವಾಗದಂತೆ ರಕ್ಷಿಸಲು ಇತ್ತೀಚೆಗೆ ಯಾವ ದೇಶವು ಸನ್ಸ್ಕ್ರೀನ್ ನಿಷೇಧವನ್ನು ಘೋಷಿಸಿದೆ ಹವಳದ ಬಂಡೆಯನ್ನು ಕಲುಷಿತವಾಗದಂತೆ ರಕ್ಷಿಸಲು ಇತ್ತೀಚೆಗೆ ಯಾವ ದೇಶವು ಸನ್ಸ್ಕ್ರೀನ್ ನಿಷೇಧವನ್ನು ಘೋಷಿಸಿದೆ ನಿಮಾಯಕಿಗಳು ರುವಾಂಡ ನಂತರದಲ್ಲಿ ಫಲಾವ್ ಮಕಾವು ಆಸ್ಟ್ರೇಲಿಯಾ ಈ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಯಾವುದು ಉತ್ತರ ಆಪ್ಷನ್ ಬಿ ಫಲಾವ್ ಈಗ ನಾವು ಹವಳದ ಬಂಡೆ ಅಂತ ಹೇಳಿದಾಗ ಗ್ರೇಟ್ ಬ್ಯಾರಿಯರ್ ರೀಪ್ ಅಂತೇಳಿ ಹೇಳ್ತೀವಿ ನಾವು ಜೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಪಲಾವ್ ಅಂತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ ಯಾವುದು ಆಪ್ಷನ್ ಬಿ ಪಶ್ಚಿಮ ಪೆಸಿಫಿಕ್ ದೇಶವಾದ ಪಲಾವ್ ಎಲ್ಲಿಕಂಡು ಬರ್ತದೆ ಪಶ್ಚಿಮ ಪೆಸಿಫಿಕ್ ದೇಶ ಸನ್ಸ್ಕ್ರೀನ್ ಅನ್ನು ನಿಷೇಧಿಸಿದೆ ಸನ್ ಸ್ಕ್ರೀನ್ ಮತ್ತು ಹಾಗೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಯ ಪ್ರಕಾರ ಪ್ರತಿ ವರ್ಷ ಹದಿನಾಲ್ಕು ಸಾವಿರ ಟನ್ ಸನ್ಸ್ಕ್ರೀನ್ ವಿಶ್ವದ ಸಾಗರಗಳಲ್ಲಿ ಹೀರಲ್ಪಡುತ್ತದೆ ಇದರಿಂದಾಗಿ ಜಲಚರಗಳಿಗೆ ಭಾರಿ ಹಾನಿಯಾಗ್ತದೆ ಅಂತಕ್ಕಂಥದ್ದನ್ನು ಮನಗಂಡು ಸನ್ಸ್ಕ್ರೀನ್ನಲ್ಲಿ ಕಂಡುಬರತಕ್ಕಂಥ ರಾಸಾಯನಿಕಗಳು ಅವಳದ ಬ್ಲೀಚಿಂಗ್ಗೆ ಕಾರಣವಾಗಬಹುದು ಮತ್ತು ಅವುಗಳ ಹಾರ್ಮೋನ್ಗಳ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಮೀನುಗಳ ಸಂತಾನೋತ್ಪತ್ತಿಗೆ ಸಹ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ವೈಜ್ಞಾನಿಕ ಸಂಶೋಧಕರು ಹೇಳ್ತಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ ಏನು ಮುಂದಿನ ಪ್ರಶ್ನೆ ಸ್ನೇಹಿತರ ಪ್ರಶ್ನೆ ಈ ರೀತಿಯಾಗಿದೆ ನೌಕರರ ಕುಂದು ಕೊರತೆಗಳನ್ನು ಪರಿಹರಿಸಲು ನೌಕರರ ಕುಂದು ಕೊರತೆಗಳನ್ನು ಪರಿಹರಿಸಲು ಮತ್ತು ಕಾರ್ಮಿಕ ಕಾನೂನುಗಳನ್ನು ತಳಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕಾರ್ಮಿಕ ಸಚಿವಾಲಯವು ಯಾವ ಹೆಸರಿನಲ್ಲಿ ಪೋರ್ಟಲ್ ಒಂದನ್ನು ಪ್ರಾರಂಭಿಸಿದೆ ಪ್ರಶ್ನೆ ನೌಕರರ ಕುಂದು ಕೊರತೆಗಳನ್ನು ಪರಿಹರಿಸಲು ಮತ್ತು ಕಾರ್ಮಿಕ ಕಾನೂನುಗಳನ್ನು ತಳಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕಾರ್ಮಿಕ ಸಚಿವಾಲಯವು ಯಾವ ಹೆಸರಿನಲ್ಲಿ ಪೋರ್ಟಲ್ ಪ್ರಾರಂಭಿಸಿದೆ ನಿಮಾಯಕಿಗಳು ಕಾರ್ಮಿಕ ಆಪ್ಷನ್ ಬಿ ಹಕ್ಕು ಆಪ್ಷನ್ ಸಿ ತೃಪ್ತಿ ಆಪ್ಷನ್ ಡಿ ಪರಿಣಾಮ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಉತ್ತರ ಆಪ್ಷನ್ ಸಿ ತೃಪ್ತಿ ಯಾವುದು ತೃಪ್ತಿ ಉದ್ಯೋಗಿಗಳ ದೂರುಗಳ ಪರಿಹಾರ ಮತ್ತು ಕಾರ್ಮಿಕ ಕಾನೂನುಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ತೃಪ್ತಕರ ಕಾರ್ಮಿಕ ಸಚಿವಾಲಯವು ತೃಪ್ತಿ ಅಂತಕ್ಕಂಥ ಒಂದು ಹೊಸ ಪೋರ್ಟಲನ್ನು ಪ್ರಾರಂಭಿಸಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮತ್ತು ಆರೋಗ್ಯ ಮತ್ತು ವಿಮಾ ಸೇವಾ ಪೂರೈಕೆದಾರ ಇ ಎಸ್ ಐ ಸಿ ಸಂಘಟಿತ ವಲಯದ ಉದ್ಯೋಗಿಗಳಿಗೆ ಒದಗಿಸುವ ಸೇವೆಗಳನ್ನು ಸಹ ಪೋರ್ಟಲ್ ಮೇಲ್ವಿಚಾರಣೆ ಮಾಡ್ತದೆ ಇದರಿಂದ ಆರು ಅಧಿಕಾರಿಗಳನ್ನು ಒಳಗೊಂಡ ಆಂತರಿಕ ಕೋಶದಿಂದ ಇದರ ಮೇಲ್ವಿಚಾರಣೆ ನಡೆಯಲಿದೆ ಅಂತಕ್ಕಂಥದ್ದು ಎಸ್ ಇನ್ನು ಮುಂದಿನ ಪ್ರಶ್ನೆ ಕೇಂದ್ರ ಗೃಹ ಸಚಿವಾಲಯವು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯನ್ನು ಯಾವ ರಾಜ್ಯದಲ್ಲಿ ಆರು ತಿಂಗಳು ವಿಸ್ತರಿಸಿದೆ ಪ್ರಶ್ನೆ ಕೇಂದ್ರ ಗೃಹ ಸಚಿವಾಲಯವು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯನ್ನು ಯಾವ ರಾಜ್ಯದಲ್ಲಿ ಆರು ತಿಂಗಳು ವಿಸ್ತರಿಸಿದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕೇರಳ ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ಇನ್ನೂ ಆರು ತಿಂಗಳುಗಳ ಕಾಲ ಈ ಕಾನೂನಿನ ಅಡಿಯಲ್ಲಿ ನಾಗಾಲ್ಯಾಂಡ್ ಗೃಹ ಸಚಿವಾಲಯ ಇಡೀ ನಾಗಾಲ್ಯಾಂಡ್ ಒಂದು ರಾಜ್ಯವನ್ನು ತೊಂದರೆಗೊಳಗಾದ ಪ್ರದೇಶ ಏನು ತೊಂದರೆ ಆಗಲೇ ಒಂದು ಪ್ರಶ್ನೆ ನೋಡಿದೀವಿ ತೊಂದರೆಗೊಳಗಾದ ಪ್ರದೇಶ ಪ್ರದೇಶ ಎಂದು ಘೋಷಣೆ ಮಾಡಿದೆ ಅಂತಕ್ಕಂಥದ್ದು ಇದು ಭದ್ರತಾ ಪಡೆಗಳಿಗೆ ಎಲ್ಲಿಯಾದರೂ ಕಾರ್ಯಾಚರಣೆಯನ್ನು ನಡೆಸಲು ಮತ್ತು ಪೂರ್ವ ಅನುಮತಿ ಇಲ್ಲದೆ ಯಾರನ್ನು ಬಂಧಿಸುವ ಹಕ್ಕನ್ನು ನೀಡ್ತದ ಇನ್ನು ಸಾವಿರದ ಒಂಬೈನೂರ ಐವತ್ತೆಂಟು ಸಾವಿರದ ಒಂಬೈನೂರ ಐವತ್ತೆಂಟರ ಸಶಸ್ತ್ರ ಪಡೆಗಳ ಸವಲತ್ತು ಕಾಯ್ದೆಯ ಸೆಕ್ಷನ್ ಮೂರರ ಅಡಿಯಲ್ಲಿ ಸಶಸ್ತ್ರ ಪಡೆಗಳ ಸವಲತ್ತು ಕಾಯ್ದೆಯ ಸೆಕ್ಷನ್ ಮೂರರ ಒಂದು ಅಡಿಯಲ್ಲಿ ಕೇಂದ್ರ ಸರ್ಕಾರವು ನಾಗಾಲ್ಯಾಂಡಿನ ಸಂಪೂರ್ಣ ಪ್ರದೇಶವನ್ನು ತೊಂದರೆಗೊಳಗಾದ ಒಂದು ಪ್ರದೇಶ ಅಂಥೇಳಿ ಘೋಷಿಸಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ಇದರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಾಗಾಲ್ಯಾಂಡ್ ಮೇಲೆ ನೋಟ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಇಸ್ರೋ ಮಿಷನ್ ಗಗನಯಾನಕ್ಕಾಗಿ ಭಾರತ ವಾಯುಸೇನೆಯಿಂದ ಎಷ್ಟು ಜನರನ್ನು ಆಯ್ಕೆ ಮಾಡಿದೆ ಪ್ರಶ್ನೆ ಇತ್ತೀಚೆಗೆ ಇಸ್ರೋ ಮಿಷನ್ ಗಗನಯಾನಕ್ಕಾಗಿ ಭಾರತ ವಾಯುಸೇನೆಯಿಂದ ಎಷ್ಟು ಜನರನ್ನು ಆಯ್ಕೆ ಮಾಡಿದೆ ಮೇಕ್ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಏಳು ಜನ ಆಪ್ಷನ್ ಬಿ ಎಂಟು ಜನ ಆಪ್ಷನ್ ಸಿ ನಾಲ್ಕು ಜನ ಕೊನೆ ಆಯ್ಕೆ ಆಪ್ಷನ್ ಡಿ ಹತ್ತು ಜನ ಎಸ್ ನೇತ್ರ ನಿಮ್ಮ ಆಯ್ಕೆ ಸರಿಯಾಗದ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಾಲ್ಕು ಜನ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಕಟಣೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಗಗನಯಾನ ಮಿಷನ್ ಚಾಲನೆಗೊಳಿಸಲಿದೆ ಯಾವುದು ಗಗನ ಯಾನ ಮಿಷನ್ ಚಾಲನೆಗೊಳಿಸಲಿದೆ ಅಂತಕ್ಕಂಥದ್ದು ಮಾನವರಹಿತ ಅಂದರೆ ವಿದೌಟ್ ಮ್ಯಾನ್ ಅಂದರೆ ಮಾನವರಹಿತ ಮನುಷ್ಯನಿಲ್ಲದೆ ಬಾಹ್ಯಾಕಾಶ ಮಿಸ್ಸನನ್ನು ಈ ವರ್ಷ ಪರೀಕ್ಷೆಗೆ ಕಳಿಸಲಾಗುವುದು ಎಂದು ಇಸ್ರೋ ಮುಖ್ಯಸ್ಥ ಯಾರಿದ್ದಾರೆ ಕೆ ಶಿವನ್ ಯಾರಿದ್ದಾರೆ ಇಸ್ರೋ ಮುಖ್ಯಸ್ಥರು ಇದು ಕೂಡ ಪ್ರಶ್ನೆ ಬರ್ಬೋದು ಕೆ ಶಿವನ್ ಹೇಳಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಆರ್ಬಿಟರನ್ನು ಕಳಿಸಲಾಗುವುದಿಲ್ಲ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡರ್ ಮತ್ತು ರೋವರ್ನ ಮೃದುವಾದ ಲ್ಯಾಂಡಿಂಗ್ ಮಾಡಲಾಗುವುದು ಅಂಥೇಳಿ ಅವರು ಹೇಳಿದರು ನಂತರದಲ್ಲಿ ತಮಿಳುನಾಡಿನ ಟುಟಿಕೋರಿನಲ್ಲಿ ಯಾವುದು ತಮಿಳುನಾಡಿನ ಟುಟಿಕೋರಿನಲ್ಲಿ ಎರಡನೆಯ ಉಪಗ್ರಹ ಉಡಾವಣಾ ಕೇಂದ್ರವನ್ನು ನಿರ್ಮಿಸಲಾಗುವುದು ಇದು ಕೂಡ ನೋಟ್ ಮಾಡ್ಕೊಳ್ಳಿ ಎರಡನೆಯ ಉಪಗ್ರಹ ಉಡಾವಣಾ ಕೇಂದ್ರ ತಮಿಳುನಾಡಿನ ಟುಟಿಕೋರಿನಲ್ಲಿ ನಿರ್ಮಿಸಲಾಗುವುದು ಅಂತಕ್ಕಂಥದ್ದನ್ನು ಕೂಡ ಇವರು ಹೇಳಿದ್ದಾರೆ ಇದಕ್ಕಾಗಿ ಎರಡು ಸಾವಿರದ ಮುನ್ನೂರು ಎಕರೆ ಭೂಮಿಯನ್ನು ತೆಗೆದುಕೊಳ್ಳಲಾಗುವುದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎರಡು ಸಾವಿರದ ಮೂರುನೂರು ಎಕರೆ ಭೂಮಿಯ ಬಗ್ಗೆ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಐದು ಡಿ ಆರ್ ಒ ಪ್ರಯೋಗಾಲಯವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಇತ್ತೀಚೆಗೆ ಯಾವ ಒಂದು ರಾಜ್ಯದಲ್ಲಿ ಐದು ಡಿ ಆರ್ ಒ ಪ್ರಯೋಗಾಲಯವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ನಿಮ್ಮ ಆಯ್ಕೆಗಳು ತಮಿಳುನಾಡು ನಂತರದಲ್ಲಿ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರಿಯಂತ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಕರ್ನಾಟಕ ಡಿ ಆರ್ ಡಿ ಒ ಅಂದ್ರೇನು ಕರ್ನಾಟಕ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಐದು ಯುವ ಪ್ರಯೋಗಾಲಯವನ್ನು ಇತ್ತೀಚೆಗೆ ಕರ್ನಾಟಕದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶಕ್ಕೆ ಸಮರ್ಪಣೆ ಮಾಡ್ತಾರೆ ಇದು ಸಂಶೋಧನಾ ಕಾರ್ಯಗಳನ್ನು ಪ್ರೋತ್ಸಾಹಿಸುವ ಸಾಧ್ಯತೆಯನ್ನು ವ್ಯಕ್ತಪಡಿಸ್ತದೆ ಡಿ ಆರ್ ಡಿ ಒ ಭಾರತಕ್ಕೆ ಮಿಲಿಟ್ರಿ ಸಂಶೋಧನಾ ನಡೆಸುತ್ತಿದ್ದು ಪ್ರಸ್ತುತ ಅಧ್ಯಕ್ಷ ಡಾಕ್ಟರ್ ಯಾರು ಡಿ ಆರ್ ಒನ ಪ್ರಸ್ತುತ ಅಧ್ಯಕ್ಷ ಡಾಕ್ಟರ್ ಸತೀಶ್ ಡಾಕ್ಟರ್ ಸತೀಶ್ ರೆಡ್ಡಿ ಡಾಕ್ಟರ್ ಸತೀಶ್ ರೆಡ್ಡಿ ಇದು ಪ್ರಸ್ತುತ ದೇಶಾದ್ಯಂತ ಐವತ್ತೆರಡು ಪ್ರಯೋಗಾಲಯಗಳನ್ನು ಹೊಂದಿದೆ ಎಷ್ಟು ಐವತ್ತೆರಡು ಪ್ರಯೋಗಾಲಯಗಳನ್ನು ಇದು ಹೊಂದಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ಈ ಸದ್ದೆಂಟೆ ಪ್ರಶ್ನೆ ತೊಂಬತ್ತೆರಡನೇ ಆಸ್ಕರ್ ಪ್ರಶಸ್ತಿ ನಾಮನಿರ್ದೇಶನಕ್ಕೆ ಯಾವುದು ಆಸ್ಕರ್ ಪ್ರದೇಶ ಪ್ರಶಸ್ತಿ ನಾಮನಿರ್ದೇಶನಕ್ಕೆ ಆಯ್ಕೆಯಾಗಿದ್ದ ಈ ಕೆಳಗಿನ ಯಾವ ಚಲನಚಿತ್ರಗಳನ್ನು ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಸೇರಿಸಲಾಗಿದೆ ಪ್ರಶ್ನೆ ತೊಂಬತ್ತೆರಡನೆಯ ಆಸ್ಕರ್ ಪ್ರಶಸ್ತಿ ನಾಮನಿರ್ದೇಶನಕ್ಕೆ ಆಯ್ಕೆಯಾಗಿದ್ದ ಈ ಕೆಳಗಿನ ಯಾವ ಚಲನಚಿತ್ರಗಳನ್ನು ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಸೇರಿಸಲಾಗಿದೆ ನಿಮ್ಮ ಆಯ್ಕೆಗಳು

ಅತ್ಯುತ್ತಮ ಚಲನಚಿತ್ರ ಎಂಬ ವಿಭಾಗದಲ್ಲಿ ಸೇರ್ಪಡೆಯಾಗಿದೆ ಈ ಚಿತ್ರವನ್ನು ಚಿತ್ರದ ನಿರ್ದೇಶಕ ಮತ್ತು ಬಾನಸಿಗ ವಿಕಾಸ್ ಕಣ್ಣ ಅವರು ಬನಾರಸ್ನ ವಿಧವೆಯರ ಜೀವನವನ್ನು ಚಿತ್ರಿಸಿದ್ದಾರೆ ಈ ಚಿತ್ರ ವಿಕಾಸ್ ಖನ್ನ ಅವರ ಮೊದಲ ಚಿತ್ರ ಆಗಿದೆ ದಿ ಲಾಸ್ಟ್ ಕಲರ್ ಎಸ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮೇರಿ ದಿಲ್ಲಿ ಮೇರಾ ಸುಜಾವ್ ಪ್ರಶ್ನೆ ಮೇರಿದಿಲ್ಲಿ ಮೇರ ಸುಜಾವ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು ನಿಮಾಯಕಿಗಳು ಮನೋಜ್ ತಿವಾರಿ ಸ್ಮೃತಿ ಇರಾನಿ ಅರವಿಂದ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅರವಿಂದ್ ಕೇಜ್ರಿವಾಲ್ ನೋ ದಟ್ ಈಸ್ ರಾಂಗ್ ಆನ್ಸರ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಸ್ಮೃತಿ ಇರಾನಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೇಂದ್ರ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಮಂತ್ರಿ ಸ್ಮೃತಿ ಇರಾನಿ ಮೇರಿ ದಿಲ್ಲಿ ಮೇರಾ ಸುಜಾವ್ ಕ್ಯಾಂಪೇನನ್ನು ಜನವರಿ ಆರ್ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತರಂದು ಮುಂಬೈ ಒಂದು ಮುಂಬರಲಿದ್ದಂತಹ ದೆಹಲಿ ವಿಧಾನಸಭಾ ಚುನಾವಣೆಗೆ ಮುಂದೆ ಬರ್ತಕ್ಕಂತಹ ದೆಹಲಿ ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿ ಪ್ರಣಾಳಿಕೆ ಒಂದು ರೂಪಿಸಲು ರಾಷ್ಟ್ರ ರಾಜಧಾನಿಯ ಜನರಿಂದ ಸಲಹೆಗಳನ್ನು ಸಂಗ್ರಹಿಸಲು ಆರಂಭಿಸಲಾಗಿದೆ ಇದು ಕೂಡ ಪ್ರಶ್ನೆ ಕೇಳ್ಬೋದು ಮೇರಿ ದಿಲ್ಲಿ ಮೇರಾ ಸುಜಾವ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಜನರಿಂದ ಸಲಹೆಗಳನ್ನು ಸಂಗ್ರಹಿಸಲು ಕೇಂದ್ರ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಮಂತ್ರಿಯಾದಂಥ ಸ್ಮೃತಿ ಇರಾನಿಯವರು ಈ ಪ್ರಣಾಳಿಕೆಯನ್ನು ಹೊರಡಿಸಿದ್ರು ಮುಂದಿನ ಒಂದು ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಪ್ರಶ್ನೆ ಐರ್ಲೆಂಡ್ ಮುಂದಿನ ಪ್ರಶ್ನೆ ಐರ್ಲೆಂಡ್ ಬೇಲ್ಫಾಸ್ಟನ್ ಕ್ವೀನ್ಸ್ ಐರ್ಲೆಂಡ್ ಬೇಲ್ಫಾಸ್ಟನ್ ಕ್ವಿನ್ಸ್ ವಿಶ್ವವಿದ್ಯಾಲಯಕ್ಕೆ ಹೊಸ ಕುಲಪತಿಯಾಗಿ ನೇಮಕಗೊಂಡವರು ಯಾರು ನಿಮ್ಮ ಆಯ್ಕೆಗಳು ಬರಾಕ್ ಮಿಚೆಲ್ ಒಬಾಮಬಾಮಾ ಹಿಲ್ರಿ ಕ್ಲಿಂಟನ್ ರಾಣಿ ಎಲಿಜಬೆಟ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸರಿ ಉತ್ತರ ನಿಮ್ಮ ಆಯ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಲ್ರಿ ಕ್ಲಿಂಟನ್ ಯಾವುದು ಹಿಲ್ರಿ ಕ್ಲಿಂಟನ್ ಐರ್ಲೆಂಡಿನ ಬೆಲ್ಫಾಸ್ಟ್ನಲ್ಲಿರುವ ಕ್ವೀನ್ಸ್ ವಿಶ್ವವಿದ್ಯಾಲಯದ ಹೊಸ ಕುಲಪತಿಯಾಗಿ ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹಿಲ್ರಿ ಕ್ಲಿಂಟನ್ ಅವರನ್ನು ನೇಮಿಸಲಾಗಿದೆ ಕ್ಲಿಂಟನ್ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಕುಲಪತಿಯಾಗಿದ್ದರು ಇದು ಕೂಡ ನೆನ್ಪಿಟ್ಕೊಳ್ಳಿ ವಿಶ್ವ ವಿದ್ಯಾಲಯದ ಮೊದಲ ಮಹಿಳಾ ಕುಲಪತಿಯಾಗಿದ್ದರು ಅಂತಕ್ಕಂಥದ್ದು ಅವರ ಅವಧಿ ಐದು ವರ್ಷಗಳವರೆಗೆ ಇರ್ತದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರಾಗಿ ಬಿಲ್ ಬಿಲ್ ಕ್ಲಿಂಟನ್ ಅವರ ಮೊದಲ ಒಂದು ಭೇಟಿಯ ನಂತರ ಅವರು ಉತ್ತರ ಐರ್ಲೆಂಡ್ಗೆ ನಿಯಮಿತ ಸಂದರ್ಶಕರಾಗಿದ್ದರು ಎಸ್ನೇಹಿತರೆ ಇಲ್ಲಿ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡಿದ್ದೀನಿ ಮೊದಲನೇ ಬಾರಿಗೆ ವಿಡಿಯೋ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಮುಂದೆ ಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಒಂದೇ ವೇದಿಕೆಯಲ್ಲಿ ನೀವು ಪ್ಲಸ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡು ನಮ್ಮ ಜೊತೆಗೆ ಸೇರ್ಕೋಬೋದಾಗಿದೆ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ